ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಮತದಾರರ ನೋಂದಣಿ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದ್ದು, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದಿನಾಂಕ 1/11/2020 ಹಿಂದೆ ಪದವೀಧರರಾಗಿರುವವರು ನಮೂನೆ 18 ಅರ್ಜಿಯನ್ನು ಭರ್ತಿ ಮಾಡಿ 2 ಭಾವಚಿತ್ರ, ಪದವಿಯ ಅಂಕಪಟ್ಟಿ, ವಿಳಾಸದ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿಯ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ಹಾಗೂ ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿ ದಿನಾಂಕ 6/11/2023 ಒಳಗೆ ತಹಶೀಲ್ದಾರರು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಕೊಟ್ಟೂರು ಇವರಿಗೆ ಸಲ್ಲಿಸಬಹುದಾಗಿದೆ. ಕರ್ನಾಟಕ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಮತದಾರರ ನೋಂದಣಿಯ ವಿಶೇಷ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಅರ್ಹ ಪದವೀಧರರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಮತದಾರರ ನೋಂದಣಿ ಮಾಡಿಸಿಕೊಳ್ಳುವಂತೆ ಹಾಗೂ ತಾಲೂಕಿನಲ್ಲಿ ಯಾವುದೇ ಪದವೀಧರರ ಮತದಾರರು ನೋಂದಣಿಯಿಂದ ವಂಚಿತರಾಗದೆ ನೋಂದಾಯಿಸಿಕೊಳ್ಳುವಂತೆ ಕೊಟ್ಟೂರು ತಹಶೀಲ್ದಾರರಾದ ಕಾರ್ತಿಕ್ ವಿ ಇವರು ನಮ್ಮ ಸುದ್ದಿವಾಹಿನಿ ಮುಖಾಂತರ ತಿಳಿಸಿದರು. ವರದಿಗಾರರ ಪ್ರದೀಪ್ ಕುಮಾರ್, ಎ ಟು ಝೆಡ್ ನ್ಯೂಸ್, ಕೊಟ್ಟೂರು ತಾಲೂಕು. ಕರ್ನಾಟಕ ಈಶಾನ್ಯ ಮತದಾರ ಕ್ಷೇತ್ರದ ಅಭಿಯಾನವನ್ನು ಕೈಗೊಳ್ಳೋದ್ರಿಂದ ಸರ್ಕಾರ ಆದೇಶಿಸಿದೆ ಸರ್, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಒಂದು ಸದಸ್ಯ ಸ್ಥಾನಕ್ಕೆ ನಮ್ಮ ಕಲಬುರಗಿ ವಿಭಾಗದ ಕರ್ನಾಟಕ ಈಶಾನ್ಯ ಪದವೀಧರ ಮತಕ್ಷೇತ್ರದ ಒಂದು ಕ್ಷೇತ್ರಕ್ಕೆ ಒಂದು ಚುನಾವಣೆಯನ್ನು 2024 ಘೋಷಣೆ ಆಗುತ್ತೆ. ಅದಕ್ಕೆ ಪೂರ್ವವಾಗಿ ಇವಾಗ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಒಂದು ಮತದಾರ ಪಟ್ಟಿ ಕರಡು ಮತದಾರ ಪಟ್ಟಿಯನ್ನು ತಯಾರಿಸುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭವಾಗಿರುತ್ತೆ. ಈ 30ನೇ ತಾರೀಕು ಆ್ಯಕ್ಚುಲಿ ಇದೊಂದು ಮತದಾರ ಪಟ್ಟಿ ಸೇರ್ಪಡೆಗೋಸ್ಕರ 30 ಸೆಪ್ಟೆಂಬರ್ನಿಂದ ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶವನ್ನು ಒದಗಿಸಿರುತ್ತಾರೆ. ಈ ಒಂದು ಪ್ರಕ್ರಿಯೆಯು 9/20/23 6/11/2023 ಅಂದರೆ ನವಂಬರ್ ತಿಂಗಳ 6ನೇ ತಾರೀಕಿನವರೆಗೆ ಕಾಲಾವಕಾಶ ಇರುತ್ತದೆ. ಈ ಕಾಲಾವಕಾಶದಲ್ಲಿ 1/11/2023 ಪೂರ್ವವಾಗಿ 3 ವರ್ಷಗಳ ಹಿಂದೆ ಅಂದರೆ 1/11/2020 ಹಿಂದೆ ಮುಂಚಿತವಾಗಿ ಯಾರು ಪದವಿಯನ್ನು ಉತ್ತೀರ್ಣರಾಗಿರ್ತಾರೆ ಅಂಥ ಪದವೀಧರರು ತಮ್ಮ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕು ಒಂದು ಅರ್ಹರಾಗಿರುತ್ತಾರೆ ಸರ್. ಹಾಗೇನೆ ಈಗ ಮತದಾರ ಗುರುತಿನ ಚೀಟಿ ಮಾಡ್ಸಕ್ಕೆ ಒಬ್ಬೊಬ್ಬರಾಗಿ ಬರ್ತಾರ, ಕೆಲವರು ಗುಂಪು ತಗೊಂಡ್ ಬರ್ತಾರ, ಅದು ಆ ತರ ಇಲ್ಲ. ಈ ಒಂದು ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ಮತದಾರ ಪಟ್ಟಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ನಮ್ಮನ್ನು 18ರಲ್ಲಿ ಒಬ್ಬೊಬ್ಬರಾಗಿ ತಮ್ಮ ಅರ್ಜಿಯನ್ನು ನೇರವಾಗಿ ನಮ್ಮ ತಾಲೂಕು ಕಚೇರಿಯಲ್ಲಿ ಸಲ್ಲಿಸಬಹುದು. ಅಥವಾ ಆ ಕುಟುಂಬದ ಸದಸ್ಯರು ಮಾತ್ರ ಒಟ್ಟಾಗಿ 2 ಅಥವಾ 3 ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಇದ್ರಿಗಿನ 3 ಒಬ್ಬರು ಯಾರಾದರೂ ಒಬ್ಬರು ಕುಟುಂಬದ ಸದಸ್ಯರು ತಗೊಂಡ್ಬಂದು ಸಲ್ಲಿಸೋದು ಅಷ್ಟೇ ಇಲ್ಲ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.